ನಮಸ್ತೆ ಗಗನಗೋಚರಿ ವಸುಂಧರಾದಿಂದ ಅಹೋರಾತ್ರ ನಟೇಶ ಪೂಲೆಪಲ್ಲಿ ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಗಿರಿಶೃಂಗ ಕುಮಾರ ಪರ್ವತ ಇದನ್ನು ಪುಷ್ಪಗಿರಿ ಎಂದು ಕರೆಯುತ್ತಾರೆ ಈ ಕ್ಷೇತ್ರ ಪೌರಾಣಿಕ ಐತಿಹಾಸಿಕ ಮತ್ತು ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿದೆ ವಿಶ್ವದ ದೊಡ್ಡ ನಾಗಗಳಾದ ಕಾಳಿಂಗ ಸರ್ಪಗಳ ಅರಣ್ಯ ಎಂದೆನಿಸಿಕೊಂಡಿದೆ ಉಮಾಮಹೇಶ್ವರ ಸುತನಾದ ಕುಮಾರಸ್ವಾಮಿಗೆ ಸುಬ್ರಹ್ಮಣ್ಯ ಎಂಬ ಪರ್ಯಾಯ ನಾಮವೂ ಇದೆ ಬ್ರಹ್ಮನ ಶಾಪದಿಂದ ಕುಮಾರಸ್ಕಂದನು ಭಯಂಕರವಾದ ವಿಷವುಳ್ಳ ಘಟಸರ್ಪವಾದಾಗ ತಾಯಿ ಪಾರ್ವತೀ ದೇವಿಯು ಈ ಪರ್ವತದ ತಳದಲ್ಲಿ ಹರಿಯುವ ಕುಮಾರಧಾರ ಮತ್ತು ದರ್ಪಣತೀರ್ಥ ನದಿಗಳ ನಡುವಿನ ಈ ಕ್ಷೇತ್ರದಲ್ಲಿ ನೂರ ಎಂಟು ನಾಗಷಷ್ಟಿಗಳ ವ್ರತ ಹಾಗೂ ಉದ್ಯಾಪನೆ ಮಾಡಿ ಶ್ರೀ ಮಹಾವಿಷ್ಣುವಿನ ಸ್ಪರ್ಶದಿಂದ ಶಾಪವಿಮೋಚನೆಯಾಗುತ್ತದೆ ಹಾಗಾಗಿ ಈ ಗಿರಿಯನ್ನು ಕುಮಾರ ಪರ್ವತ ಅಥವಾ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಕರೆಯುತ್ತಾರೆ ಮಹಾಭಾರತೋತ್ತರದ ಜನಮೇಜಯನ ಸರ್ಪಯಾಗದ ಸಂದರ್ಭವದು ಈ ಪರ್ವತದ ಕೆಳಗಿನ ಇಂದಿಗೂ ಇರುವ ಬಿಲವೊಂದರಲ್ಲಿ ತಕ್ಷಕ ಹಾಗೂ ವಾಸುಕಿಯರು ಅಡಗಿ ತಪವಾಚರಿಸಿದ್ದರು ಈ ಎಲ್ಲ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಪವಿತ್ರ ಭೂಮಿಯು ನಾಗಾರಾಧನೆಯ ಅತಿ ಶ್ರೇಷ್ಠ ಪೂಜಾ ತಾಣವಾಗಿದೆ ಈ ಪುಣ್ಯ ಭೂಮಿಯ ಲಕ್ಷಣಗಳನ್ನು ಅತಿ ಸೂಕ್ಷ್ಮವಾಗಿ ಗೂಗಲ್ ಅರ್ಥನಲ್ಲಿ ಪರಿವೀಕ್ಷಣೆ ಮಾಡುವಾಗ ಕಂಡ ಸುಮಾರು ಸಮುದ್ರ ಮಟ್ಟದಿಂದ ಐದು ಸಾವಿರ ಅಡಿಗೂ ಮೀರಿ ಎತ್ತರವಿರುವ ಅದ್ಭುತ ಚಮತ್ಕಾರಿಕ ಎಡೆಯೆತ್ತಿದ ನಾಗರೂಪ ಪುರಾಣ ಕಥೆಗಳ ಸಾಕ್ಷಿರೂಪವಲ್ಲವೇ ನೋಡಿ ಆ ದರ್ಶನವನ್ನು ಅಹೋರಾತ್ರ